ಅಡಕೆ ವ್ಯಾಪಾರ ಮಾಡಿದಷ್ಟು ಸುಲಭನ ಅರಕಲಗೋಡಿನಲ್ಲಿ ರಾಜಕಾರಣ ಮಾಡೋದು ಅಂತ ವ್ಯವಹಾರಿಕನೇ ಬೇರೆ ರಾಜಕೀಯನೇ ಬೇರೆ ವ್ಯವಹಾರ ಮಾಡಿದವರಿಗೆ ಮತ್ತೆ ರಾಜಕೀಯ ಮಾಡೋದು ಹೆಂಗೆ ಅನ್ನೋದು ಗೊತ್ತಿರುತ್ತೆ ಅರ್ಥಳ್ಳಿ ವಿಜಯರವರಿಗೆ ಅರಕಲಗೋಡಿನಿಂದ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ರೆ ಗೆಲ್ತಾರಾ ಗೆಲ್ತಾರೆ ಸರ್ 100% 100 ಭಾಗ ಗೆಲ್ತಾರೆ ಸರ್ ಸಿದ್ದರಾಮಯ್ಯ ಮತ್ತೆ ಡಿಕೆಸಿ ಕೇಳ್ಕೊಳ್ಳೋದಷ್ಟೇ ನಮ್ಮ ಹಿಂದುಳಿದ ವರ್ಗಕ್ಕೆ ಒಂದು ಚಾನ್ಸ್ ಕೊಡಿ ಕೊಟ್ರೆ ಪಕ್ಕ 100% ವಿಜಯನ ವಿನ್ ತುಂಬಾ ಜನ ಆಕಾಂಕ್ಷಿಗಳಿದ್ದಾರೆ ಇಲ್ಲಿ ಮಾಜಿ ಸಚಿವರು ಇರಬಹುದು ಅಲ್ಲಿ ಶಾಸಕರು ಇರಬಹುದು ಮತ್ತಷ್ಟು ಹೊಸ ಮುಖಗಳು ಕೂಡ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಅನ್ನು ಸಲ್ಲಿಸಿದ್ದಾರೆ ಕಾಂಗ್ರೆಸ್ ಅಧಿಕಾರ ತರದೇ ನಮ್ಮ ಗುರಿ ಅದರ ಜೊತೆಗೆ ನಮಗೆ 5 ಜನದಲ್ಲಿ ಯಾರು ಕೊಟ್ಟರೂ ನಾವು ಒಮ್ಮತವಾಗಿದ್ದೀವಿ ಒಮ್ಮತವಾಗಿ ದುಡಿಯಕ್ಕೆ ನಾನು ರೆಡಿ ಇದ್ದೀನಿ ಈ ಬಾರಿ ವಿಜಯಣ್ಣವರಿಗೆ ಅರಕೋಟ್ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ರೆ ಹಿಂದುಳಿದ ವರ್ಗ ಏನಿದೆ ಜನ ಅತಿ ಹೆಚ್ಚು ಮತದಾನದಲ್ಲಿ ಗೆಲ್ಸ್ಕೊಡ್ತಾರೆ ಈ ಸಲ ವಿಜಯಣ್ಣವರಿಗೆ ಟಿಕೆಟ್ ಕೊಟ್ರೆ 100ಕ್ಕೆ 100 ಗೆಲ್ತೀವಿ ವಿಜಯ ಅವರು ಇವತ್ತು ಅಧಿಕೃತವಾಗಿ ರಾಜಕೀಯವಾಗಿ ಅರಕಲಗೋಡಿಗೆ ಎಂಟ್ರಿ ಕೊಟ್ಟಿದ್ದಾರೆ ಇಬ್ರು ಕೂಡ ರೈಸ್ ಅಲ್ಲಿ ಇದ್ದೀರಾ ಯಾರಿಗೆ ಟಿಕೆಟ್ ಕೊಟ್ರು ನಾವು ಒಟ್ಟಾಗಿ ಕಾಂಗ್ರೆಸ್ ಪಕ್ಷನ ಬಲಪಡಿಸ್ತೀವಿ ಅರಕಲಗೋಡಿ ತಾಲೂಕಲ್ಲಿ ಈ ಸರಿ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಬಣ ತೊಟ್ಟಿದ್ದೀವಿ ಈ ಸರಿ ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಎಚ್.ಎನ್. ವಿಜಯ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದೆ ಆದ್ರೆ ಮೈಸೂರು ಜಿಲ್ಲೆಯಲ್ಲಿ ಬರತಕ್ಕಂತ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಈ ಉಪ್ಪಾರರ ಕಮ್ಯುನಿಟಿ ಏನಿದೆಯೋ ಅವರೆಲ್ಲರ ವೋಟ್ಗಳು ಒಗ್ಗಟ್ಟಾಗ್ತವೆ ಕ್ಷೇತ್ರದಲ್ಲಿ ಧರ್ಮ ಇದ್ದಿದ್ದಲ್ಲಿ ಗೆಲ್ಲಬೇಕಾದ್ರೆ ಪಾಂಡವರ ಜೊತೆಗೆ ಕೃಷ್ಣ ಇದ್ದರು ಈ ಒಂದು ರಾಜಕೀಯ ಧರ್ಮ ಇದ್ದಿದ್ದಲ್ಲಿ ನಿಮ್ಮ ರೋಲ್ ಏನು ಅಂತ ಯುವಕರಾಗಿ ಯಾರನ್ನ ಯುದ್ಧಕ್ಕೆ ಅರ್ಜುನನ ಮೇಲೆ ನಿಲ್ಲಿಸಬೇಕು ಅಂತ ಹೇಳಿ ನಾವು ಡಿಸೈಡ್ ಮಾಡ್ತೀವಿ ಯುದ್ಧನೇ ಅಂತ 100% ಗೆಲ್ತೀವಿ ಅರಕಲಗೋಡಿನಲ್ಲಿ ಕಾಂಗ್ರೆಸ್ ವಿಜಯೋತ್ಸವ ಬರಸದೆ ಅಂತ 100ಕ್ಕೆ 100 ಭಾಗ ವಿಜಯಣ್ಣ ಈ ಟಿಕೆಟ್ ಅರಕಲಗೋಡಿ ಸಿಕ್ಕಿದ್ರೆ 100ಕ್ಕೆ 100 ಭಾಗ ಗೆದ್ದೇ ಗೆಲ್ತಾರೆ ವಿಜಯಣ್ಣ ಅವರು ಕೊಟ್ರೆ ನಾವು 100ಕ್ಕೆ 100 ಗೆಲ್ಸ್ಕೊಂಡು ಬರ್ತೀವಿ ಸರ್ ಈ ತಾಲೂಕಿನಲ್ಲಿ ಅವರನ್ನ ವಿಜಯ್ ಕುಮಾರ್ ಅವರನ್ನ ಪ್ರಾಣ ಕೊಟ್ಟು ಗೆಲ್ಸ್ಕೊಂಡು ಬರ್ತೀವಿ ಸರ್ ಅವರನ್ನ ನಮ್ಮ ಕಾಂಗ್ರೆಸ್ ವಿರೋಧಿಗಳಿಗೆ ನಾನು ಒಂದು ಎಚ್ಚರಿಕೆ ಕೊಡ್ತೀನಿ ಈ ಒಂದು ಸಂದೇಶ ನಿಮಗೆ ಕಾಂಗ್ರೆಸ್ ಪಕ್ಷದ 23 ಕ್ಕೆ ವಿಜಯಣ್ಣ ಅವರ ನೇತೃತ್ವದಲ್ಲಿ ವಿಜಯೋತ್ಸವ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶುಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಹಾಕಿ ಅಂತ ಹೇಳಿದ ತಕ್ಷಣ ರಾಜ್ಯದೆಲ್ಲೆಡೆ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ 5ರಿಂದ 6 ಜನ ಟಿಕೆಟ್ ಆಕಾಂಕ್ಷಿಗಳು ನಾನು ಕೂಡ ಅಲ್ಲಿ ಆಕಾಂಕ್ಷಿ ಅಂತ ಹೇಳಿ ಅರ್ಜಿ ಹಾಕಿದರೆ ವೆರಿ ಪವರ್ಫುಲ್ ಪೊಲಿಟಿಕಲ್ ಸೆಂಟರ್ ಅಂತ ಹೇಳಿದ್ರೆ ಅದು ಹಾಸನ ಜಿಲ್ಲೆ ಹಾಸನ ಜಿಲ್ಲೆ ಅರಕಲಗೋಡು ವಿಧಾನಸಭಾ ಕ್ಷೇತ್ರಕ್ಕೆ ಹರದನಹಳ್ಳಿ ವಿಜಯರವರು ಟಿಕೆಟ್ ಆಕಾಂಕ್ಷಿಯಾಗಿ ಅರ್ಜಿಯನ್ನು ಸಲ್ಲಿಸಿದ್ರು ವ್ಯವಹಾರಿಕವಾಗಿ ಕಳೆದ 20 ವರ್ಷಗಳಿಂದ ಈ ತಾಲೂಕಿನ ಒಡನಾಟ ಇದ್ದರೂ ಕೂಡ ರಾಜಕೀಯವಾಗಿ ಇದೇ ಮೊದಲ ಬಾರಿಗೆ ಬಹಿರಂಗವಾಗಿ ಅವರನ್ನು ಅವರು ಗುರುತಿಸಿಕೊಳ್ತಾ ಇದ್ದಾರೆ ಅವರ ಬೆಂಬಲಿಗರೊಂದಿಗೆ ಇವತ್ತು ಬೈಕ್ ರ್ಯಾಲಿ ಬರುವ ಮುಖಾಂತರ ಗ್ರಾಮ ದೇವತೆ ದೊಡ್ಡಮತ್ತಾಯಿಗೆ ಪೂಜೆಯನ್ನು ಮಾಡಿದ್ದಾರೆ ಸೋ ಈ ಬಗ್ಗೆ ಮಾತಾಡಲಿಕ್ಕೆ ವಿಜಯ್ ಅವರು ನಮ್ಮಡ್ಕಿದ್ದಾರೆ ಅವರನ್ನ ನಾನು ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಬೇಸಿಕಲಿ ಒಂದು ಕ್ವೆಶ್ಚನ್ಸ್ ಇದೆ ಅರ್ಧಳ್ಳಿ ವಿಜಯ್ ಅವರು ಮೂಲತಃ ಅಡಕೆ ವ್ಯಾಪಾರಿಗಳು ಅಂತ ಅಡಕೆ ವ್ಯಾಪಾರ ಮಾಡಿದಷ್ಟು ಸುಲಭನ ಅರಕಲಗೋಡಿನಲ್ಲಿ ರಾಜಕಾರಣ ಮಾಡೋದು ಅಂತ ಅದು ನಾನು ಮೊದಲೇ ಹೇಳಿದಿನಿ ಇವಾಗ ನಾನು ಮೊದಲು ಇಲ್ಲಿ ದೊಡ್ಡಮ್ಮ ದೇವತೆಗೆ ಪೂಜೆ ಸಲ್ಲಿಸಿ ಅಡಕೆ ವ್ಯಾಪಾರ ಅಂದ್ರೆ ನಾನು ಮೊದಲಿಂದಾನೂ ರಾಜಕಾರಣದಲ್ಲಿ ಇದ್ದೀನಿ ಅಡಕೆ ವ್ಯಾಪಾರ ಪ್ಲಸ್ ರಾಜಕಾರಣಿ ನಾನು 2005 ರಲ್ಲೇ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ ಮತ್ತೆ ಈಗ 3 ವರ್ಷದಿಂದ ಸಮ್ಮಿಶ್ರ ಸರ್ಕಾರದಲ್ಲಿ ಮೂಡ ಅಧ್ಯಕ್ಷನಾಗಿದ್ದೆ ಮುಂದಿನ ದಿನದಲ್ಲಿ ಇಲ್ಲಿ ನಾನು 20 25 ವರ್ಷದಿಂದ ಒಡನಾಟ ಇಟ್ಕೊಂಡಿದ್ದೀನಿ ಸ್ನೇಹವಾಗಿ ವಿಶ್ವಾಸವಾಗಿ ಮತ್ತೆ ವ್ಯವಹಾರಕವಾಗಿ ಇಟ್ಕೊಂಡಿದ್ದೀನಿ ಈ ಬಾರಿ ವರಿಷ್ಠ ಮತ್ತೆ ರಾಷ್ಟ್ರೀಯ ಅಧ್ಯಕ್ಷ ಮತ್ತೆ ರಾಜ್ಯ ಅಧ್ಯಕ್ಷ ವರಿಷ್ಠ ಮುಖಾಂತರ ಅವರ ಸಲಹೆ ಮೇರೆಗೆ ನಾನು ಟಿಕೆಟ್ ಹಾಕಿದೆ ಬಂದಿದ್ರೆ ಇಷ್ಟೊಂದು ಜನ ಯುವಕರುಗಳೆಲ್ಲ ಬೈಕ್ ರ್ಯಾಲಿಯಲ್ಲಿ ಬರ್ತಾ ಇದ್ರು ಇದು ನೋಡಿದಾಗ ಏನು ಅನಿಸ್ತದೆ ಅರಂದಳ್ಳಿ ವಿಜಯ್ ಅವರಿಗೆ ಇಲ್ಲಿ ನಾನು ಇಲ್ಲಿ ಯಾವುದೇ ತರ ಯಾರನ್ನು ನಾನು ಕರಿಯಕ್ಕೆ ಹೋಗಿಲ್ಲ ವಿಶ್ವಾಸದಲ್ಲಿ ನಮ್ಮ ನಾನು ಒಂದು ಪೂಜೆ ಇಟ್ಕೊಂಡಿದ್ದೀನಿ ಅಂತ ಹೇಳಿದೆ ಅದಕ್ಕೆ ಕೆರಡಾಪುರದಿಂದ ಕಾಳನಹಳ್ಳಿಯಿಂದ ಮತ್ತೆ ಬಸಾಪಟ್ಟಣ ರಾಮನಾಥಪುರ ಹಾಗೆ ಮದ್ದಿ ಇಲ್ಲಿ ದೊಡ್ಡಮಗ್ಗೆ ಇರ್ಬೋದು ಹಳ್ಳಿ ಮೈಸೂರು ಭಾಗ ಇರ್ಬೋದು ಅರಕಲಗೋಡಿ ತಾಲೂಕು ಜನತೆ ಇರ್ಬೋದು ನಮ್ಮ ವಿಶ್ವಾಸಿಗರು ಇಲ್ಲಿ ಪೂಜೆ ಸಲ್ಲಿಸ್ತೀನಿ ಅಂತ ಹೇಳಿದಕ್ಕೆ ಇಲ್ಲಿ ಬಂದಿದ್ದಾರೆ ಯಾಕಂದ್ರೆ ರಾಜಕಾರಣ ಇತ್ತೀಚೆಗೆ ಸರ್ ವ್ಯವಹಾರ ಅನ್ನೋ ಮಾತು ಪಬ್ಲಿಕ್ ಟಾಕ್ ಆಗ್ತಾ ಇದೆ ನೀವು ಕೂಡ ಉದ್ಯಮಿಗಳು ರಾಜಕಾರಣ ವ್ಯವಹಾರವಾಗಿರಬೇಕಾ ಅಥವಾ ಸಮಾಜ ಸೇವೆ ಆಗಿರಬೇಕಾ ಇಲ್ಲಿ ನಾನು ಅರಕಲಗೋಡಿ ತಾಲೂಕಿಗೆ ಎಂಟ್ರಿ ಕೊಟ್ಟಿರೋದು ನನಗೆ ಅರಕಲಗೋಡಿ ತಾಲೂಕಿನ ಒಂದು ಮಾದರಿ ಆಗಬೇಕು ಅಂತ ನನ್ನ ಕನಸಿದೆ ಒಂದು ವ್ಯವಹಾರಿಕನೇ ಬೇರೆ ರಾಜಕೀಯನೇ ಬೇರೆ ಆದರೆ ವ್ಯವಹಾರ ಮಾಡಿದವರಿಗೆ ಮತ್ತೆ ರಾಜಕೀಯ ಮಾಡೋದು ಹೆಂಗೆ ಅನ್ನೋದು ಗೊತ್ತಿರುತ್ತೆ ತುಂಬ ಜನ ಆಕಾಂಕ್ಷಿಗಳಿದ್ದಾರೆ ಇಲ್ಲಿ ಮಾಜಿ ಸಚಿವರು ಇರ್ಬೋದು ಅಲ್ಲಿ ಶಾಸಕರು ಇರ್ಬೋದು ಮತ್ತಷ್ಟು ಹೊಸ ಮುಖಗಳು ಕೂಡ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಅನ್ನು ಸಲ್ಲಿಸಿದ್ದಾರೆ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಈಗ 5 ಜನ ಸಲ್ಲಿಸಿದ್ದಾರೆ ಅದರಲ್ಲಿ ನಾನು ಒಬ್ಬ ಪ್ರಬಲ ಪ್ರಬಲ ಅನ್ನೋದಕ್ಕಿಂತ ನಮ್ಮ ಸ್ನೇಹಿತರಾದ್ರೆ ಕೃಷ್ಣೇಗೌಡರು ಎಲ್ಲರೂ ಪ್ರಬಲರೇ ಇದ್ರಿವೆ
ಆದ್ರೆ ಅದನ್ನು ತೀರ್ಮಾನ ಮಾಡೋದು ಹೈಕಮಾಂಡು. ಅದ್ರ ಜೊತೆಗೆ ಈ ತಾಲೂಕಿನ ದೇವತೆ ದೊಡ್ಡಮ್ಮ ದೇವತೆ ಆಶೀರ್ವಾದನೂ ಬೇಕು. ಆ ಆಶೀರ್ವಾದ ಇದೆ ಅಂತ ನನ್ನ ಅನಿಸು. ರನ್ನಿಂಗ್ ರೇಸಿಗೆ ನಿಂತಾಗ ಎಲ್ಲರೂ ಕೂಡ ಒಂದೇ ಟ್ರ್ಯಾಕಲ್ಲಿ ಇರ್ತಾರೆ, ಬಟ್ ವಿನ್ ಆಗೋಕ್ಕಾಗೋದು ಒಬ್ಬರೇ. ಸೊ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ ಕೆಲಸ ಮಾಡ್ತೀರಾ ಅಂತ? ಅದು ಈಗ ನಮ್ಮ ಇಲ್ಲಿ ಅರಕಲಗೋಡು ತಾಲೂಕಲ್ಲಿ ಈಗ ಕಾಂಗ್ರೆಸ್ ಅಂದರೆ ಒಂದು ಸೆಂಟ್ರ್ ಪಾಯಿಂಟ್ ಆಗಿದೆ ಈಗ ಹಾಸನ ಜಿಲ್ಲೆಗೆ. ಆದರೆ ಇಲ್ಲಿ ಈಗ ವರಿಷ್ಠರು ಈಗ ನಮಗೇನು ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು, ಅದರಿಂದ ನಾವು ಒಂದೊಂದು ಸೀಟು ಮುಖ್ಯ. ಕಾಂಗ್ರೆಸ್ ಅಧಿಕಾರ ತರೋದೇ ನಮ್ಮ ಗುರಿ. ಅದ್ರ ಜೊತೆಗೆ ನಮ್ಗೆ 5 ಜನದಲ್ಲಿ ಯಾರು ಕೊಟ್ಟರು ನಾವು ಒಮ್ಮತವಾಗಿದ್ದೀವಿ, ಒಮ್ಮತವಾಗಿ ದುಡಿಯೋಕ್ಕೆ ನಾನು ರೆಡಿ ಇದ್ದೀನಿ. ಎಲ್ಲರೂ ವಿಶ್ವಾಸಕ್ಕೆ ತೊಗೊಂಡು ಹೋಗ್ತೀರಾ ಒಂದು ವೇಳೆ ನಿಮ್ಮ ಟಿಕೆಟ್ ಫೈನಲ್ ಆದರೆ? ನಾನು ವಿಶ್ವಾಸ ತೊಗೊಂಡೋಗ್ಲಿಲ್ಲ ಅಂದಿದ್ರೆ ಈಗ ನಾನು ಇಲ್ಲಿ ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ 5 ಜನ, 5 ಜನನೂ ಕರೆದಿದ್ದೀನಿ. ಅದರಲ್ಲಿ ದಿನೇಶ್ ಬೈರೇಗೌಡರು ಬಂದೋಗಿದ್ದಾರೆ, ಕೃಷ್ಣೇಗೌಡರು ಇಲ್ಲೇ ಇದ್ದಾರೆ, ಮತ್ತು ಶೇಷೇಗೌಡರು ಬರಬೇಕಾಯ್ತು ಬಂದಿಲ್ಲ, ಆಮೇಲೆ ಶ್ರೀಧರ್ ಗೌಡ್ರಿಗೂ ಹೇಳಿದ್ದೀನಿ ನಾನು ಬರ್ತೀನಿ ಅಂತ ಹೇಳಿದರು ಬಂದಿಲ್ಲ. ಆದರೆ ಯಾರಿಗೆ ಕೊಟ್ಟರು ನಾವು ಒಮ್ಮತವಾಗಿ ದುಡಿಯೋಕ್ಕೆ ರೆಡಿ ಇದ್ದೀವಿ. ಪಕ್ಷ ಏನು ಹೇಳುತ್ತೆ ಅದಕ್ಕೆ ನಾನು ಬದಲಾಗಿರ್ತೀನಿ. ಏನು ಅನಿಸುತ್ತೆ ಟ್ರೆಂಡ್ ಯಾವ ಥರ ಇದೆ ಇವತ್ತಿನ ಪರಿಸ್ಥಿತಿಯಲ್ಲಿ? ಇವತ್ತು ನೀವು ತಾಲೂಕಿಗೆ ರಾಜಕೀಯವಾಗಿ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದಿಲ್ಲ, ಟ್ರೆಂಡ್ ಯಾವ ಥರ ಇದೆ ಸರ್ ಕಾಂಗ್ರೆಸ್ ಬಗ್ಗೆ? ಟ್ರೆಂಡ್ ಅಂದರೆ ಅದು ನೀವೇ ಮಾಧ್ಯಮದವರೇ ಹೇಳಬೇಕು, ಯಾಕೆಂದರೆ ಇಲ್ಲಿ ಟ್ರೆಂಡ್ ನೋಡಿ ಹೇಳೋದು ಅದು ನೀವು ಮತ್ತು ಜನಗಳು. ನನ್ನ ಅನಿಸಿಕೆ ಚೆನ್ನಾಗಿದೆ ಅಂತ. ತುಂಬ ಡಿಫ್ರೆಂಟಾಗಿದೆ, ಇಬ್ಬರು ಕೂಡ ರೇಸ್ನಲ್ಲಿದ್ದೀರಾ, ಜೊತೆಲೇ ಪೂಜೆ ಮಾಡ್ತಾ ಇದ್ದೀರಾ. ವಿಜಯ್ ಅವರು ಇವತ್ತು ಅಧಿಕೃತವಾಗಿ ರಾಜಕೀಯವಾಗಿ ಅರಕಲಗೋಡಿಗೆ ಎಂಟ್ರಿ ಕೊಟ್ಟಿದ್ದಾರೆ, ಇಬ್ಬರು ಕೂಡ ರೈಸಲ್ಲಿದ್ದೀರಾ, ಏನು ಅನಿಸುತ್ತೆ? ಏನಿಲ್ಲ, ಯಾರಿಗೆ ಕೊಟ್ಟರೂ ಸಹ ನಾವು ಸಪೋರ್ಟ್ ಮಾಡೋಕ್ಕೆ ರೆಡಿ ಇರ್ತೀವಿ. ಈಗ ನಾವು ಕಾಂಗ್ರೆಸ್ ಪಾರ್ಟಿಲಿ ಕಾಂಗ್ರೆಸ್ನಲ್ಲಿ ಎಲ್ಲ ಮೇಲೆ ಇದು ಹೇಳಿದ್ದಾರೆ, ಇಲ್ಲೇ ಇದು ಮಾಡಬೇಕು, ನೀವೆಲ್ಲ ಕಾಂಗ್ರೆಸ್ ಪಾರ್ಟಿಲಿ ಇರಬೇಕು, ಎಲ್ಲ ಒಟ್ಟಾಗಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ನಾವು ಒಟ್ಟಾಗಿ ನಾವು ಮಾಡ್ತೀವಿ. ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಒಟ್ಟಾಗಿ ಕಾಂಗ್ರೆಸ್ ಪಕ್ಷನ ಬಲಪಡಿಸ್ತೀವಿ. ಅರಕಲಗೋಡು ತಾಲೂಕಲ್ಲಿ ಈ ಸರಿ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಪಣ ತೊಟ್ಟಿದ್ದೀವಿ, ಈ ಸರಿ ನಾವು ಗೆಲ್ಲಿಸ್ಕೊಂಬರ್ತೀವಿ. ಯಾರಿಗೆ ಕೊಟ್ಟರು ಸಹ ಎಲ್ಲರೂ ಸಪೋರ್ಟ್ ಮಾಡ್ತೀವಿ. ಯಾವ ಗುಣಗಳು ವಿಜಯ್ ಅವ್ರದ್ದು ನಿಮ್ಗೆ ತುಂಬ ಇಷ್ಟ ಆಗುತ್ತೆ? ರಾಜಕಾರಣ ಬಿಟ್ಟು ಒಬ್ಬ ಸ್ನೇಹ ಭಾಗದಲ್ಲಿ ಮಾತಾಡೋದಾದರೆ ಯಾವ ಕ್ಯಾರೆಕ್ಟರ್ ವಿಜಯ್ ಅವ್ರದ್ದು ತುಂಬ ಇಷ್ಟ ಆಗುತ್ತೆ? ಅವರು ಮಾತಾಡೋದ್ರಲ್ಲೇ ಇಷ್ಟ ಆಗುತ್ತೆ ಎಲ್ಲವೂ. ಹೆಂಗೆ ಅಂತಂದರೆ ನಮ್ಮ ಇಬ್ಬರದ್ದು ಒಂದೇ ಗುಣ ಅನ್ನಿಸ್ತದೆ ನೋಡಿದರೆ. ಯಾಕೆಂದ್ರೆ ನಮಗೇನು ಆಸೆನೂ ಇಲ್ಲ, ಆಕಾಂಕ್ಷೆನೂ ಇಲ್ಲ, ನಾವೇನು ಸೇವೆ ಮಾಡಬೇಕಷ್ಟೇ. ಅವ್ರಿಗೆಲ್ಲ ದೇವ್ರು ಕೊಟ್ಟಿದ್ದಾನೆ, ನಮಗೂ ಕೊಟ್ಟಿದ್ದಾನೆ, ಅವ್ರಿಗೂ ಕೊಟ್ಟಿದ್ದಾನೆ. ಏನೋ ಒಂದು ಜನಗಳ ಸೇವೆ ಮಾಡಬೇಕು ಅಂತ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ತಾಲೂಕನ್ನು ಅಭಿವೃದ್ಧಿ ಮಾಡೋದೇ ನಮ್ಮ ದೃಷ್ಟಿಯಾಗಿರ್ತದೆ. ಈ ತಾಲೂಕನ್ನು ಅಭಿವೃದ್ಧಿ ಮಾಡ್ತೀವಿ, ಯಾರಿಗೆ ಕೊಟ್ಟರು ಸರಿ ನಾವು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀವಿ. ಇದರಲ್ಲಿ ಏನು ಸಮಸ್ಯೆ ಏನಿಲ್ಲ. ಡಿಸೆಂಬರ್ 8 ಅಂದರೆ ಅರಕಲಗೋಡು ತಾಲೂಕಿಗೆ ಒಂಥರ ಲಕ್ ಇದ್ದಂಗೆ. ಯಾಕೆಂದರೆ ಹೋದ ವರ್ಷ ಡಿಸೆಂಬರ್ 8 ಸಿದ್ದರಾಮಯ್ಯನವರು ಬಂದರು, ಅವತ್ತು ಕೃಷ್ಣೇಗೌಡರು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದ ಹಿನ್ನಡೆಯಿಂದ ಸಪೋರ್ಟ್ ಮಾಡ್ತಾಯಿದ್ರು ಎಲ್ಲ ರೀತಿಯಲ್ಲೂ, ದುಡ್ಡಾಗ್ಬೋದು, ಸಂಘಟನೆ ಆಗ್ಬೋದು, ಎಲ್ಲ ರೀತಿಯಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಈ ಕ್ಷೇತ್ರದ ಮಾಜಿ ಸಚಿವರು ಮಾಜಿ ಶಾಸಕರು ಬಿಟ್ಟೋದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾಯಿದ್ರು ಕೃಷ್ಣೇಗೌಡರು. ತದನಂತರದಲ್ಲಿ ಡಿಸೆಂಬರ್ 8 ಅಧಿಕೃತವಾಗಿ ಚಾಲನೆ ಕೊಟ್ಟರು. ಇವತ್ತು ಇನ್ನೊಂದು ಡಿಸೆಂಬರ್ 8 2022 ವಿಜಯಕುಮಾರ್ ಅವರು ಬಂದಿದ್ದಾರೆ. ಅದ್ರ ಜೊತೆಗೆ ಇವತ್ತು ಹಿಮಾಚಲ ಪ್ರದೇಶದಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ ಕಾಂಗ್ರೆಸ್ಗೆ, ನಿರೀಕ್ಷಣೆ ಮಾಡಿರಲಿಲ್ಲ ಯಾರೂ. ಅದೇ ಥರ ರಿಸಲ್ಟ್ನ ಅರಕಲಗೋಡಲ್ಲಿ ಅರಕಲಗೋಡಲ್ಲಿ ಕೊಡೋದ್ರ ಮುಖಾಂತರ ಇವತ್ತು ಏನು ಈ ಒಂದು ಕೂಗು ಎದ್ದಿದೆ, ಈ ಕೂಗ್ನ ನಾವು ಉಳಿಸ್ಕೊಬೇಕು. ಇವತ್ತು ಈ ಕೂಗು ಸುಮ್ಮನೆ ಎದ್ದೇಳೋದಲ್ಲ. ಇವತ್ತು ಎಲ್ಲೇ ನೋಡಿ ಯಾವುದೇ ಊರಲ್ಲಿ ವಿಜಯಕುಮಾರ್ ಅವ್ರು ಬರ್ತಾ ಇದ್ರೆ ರಿಸೀವ್ ಮಾಡ್ತಾ ಇದ್ದಾರೆ ಅಂದರೆ ಕಾಂಗ್ರೆಸ್ ಅಭಿಮಾನಿಗಳು ಯಾಕೆ ರಿಸೀವ್ ಮಾಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಪಕ್ಷದ ತತ್ವ ಸಿದ್ಧಾಂತಗಳನ್ನ ನಂಬಿ ಇವತ್ತೊಬ್ಬರು ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ ಕಾಂಗ್ರೆಸ್ಗೆ ಬರ್ತಕ್ಕಂಥದ್ದು ಭಾಳ ಅನುಕೂಲಕರಾದ ವಿಚಾರ. ಇವತ್ತು ಅರಕಲಗೋಡಲ್ಲಿ ನಾನು ಬ್ಲಾಕ್ ಅಧ್ಯಕ್ಷ ಆಗಿ ಇಷ್ಟು ದಿನ ಈ ಹೊಸ ಮುಖಗಳನ್ನ ನೋಡಿರಲಿಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ. ನಾನು ಅಧ್ಯಕ್ಷ ತೊಡಿಂದ ಇವತ್ತು ಎಲ್ಲ ಹೊಸ ಮುಖಗಳು ಯುವಕರು ಎಲ್ಲ ಬರ್ತಾ ಇದ್ದಾರೆ. ಅದೇ ರೀತಿ ಅದ್ರ ಜೊತೆಗೆ ನಾನೊಬ್ಬ ಕೃಷ್ಣ ಅಂತ ನಾನು ಅನ್ಕೊಂಡಿದ್ದೀನಿ. ಕೃಷ್ಣ ನಮ್ಮ ಕೆಲಸನ ನಾವು ನಿರ್ವಹಿಸಿ ಅರಕಲಗೋಡಿನಲ್ಲಿ ಕಾಂಗ್ರೆಸ್ ಪಕ್ಷ ತರಲಿಕ್ಕೆ ಒಂದು ನಂಬರ್ನ ನಾವು ಮಾಡಿಕೊಡ್ತೀವಿ ಎಲ್ಲ ಸೇರಿ ಅಂತ ಹೇಳಿ. ಕ್ಷೇತ್ರದಲ್ಲಿ ಧರ್ಮಯುದ್ಧದಲ್ಲಿ ಗೆಲ್ಲಬೇಕಾದ್ರೆ ಪಾಂಡವರ ಜೊತೆಗೆ ಕೃಷ್ಣ ಇದ್ರು, ಈ ಒಂದು ರಾಜಕೀಯ ಧರ್ಮಯುದ್ಧದಲ್ಲಿ ನಿಮ್ಮ ರೋಲ್ ಏನು ಅಂತ ಯುವಕರಾಗಿ? ಕೃಷ್ಣನ ಪಾತ್ರ ಇವತ್ತು ಎಲ್ಲರನ್ನೂ ಈಗ ಹೊಸಬ್ಬರನ್ನ ಇವತ್ತು ಕೃಷ್ಣೇಗೌಡರನ್ನ ಅಪ್ರೋಚ್ ಮಾಡಿದ್ದು ಯಾರೂ ಇಲ್ಲ, ಕೃಷ್ಣೇಗೌಡರ ಶಕ್ತಿನ ಗುರುತು ಮಾಡಿದ್ದು ಯಾರೂ ಇಲ್ಲ, ವಿಜಯಕುಮಾರ್ ಶಕ್ತಿನ ಗುರುತು ಮಾಡಿದ್ದು ಯಾರೂ ಇಲ್ಲ. ಇವತ್ತು ಕೆಲವರು ಎಲ್ಲರೂ ಅವರವರೇ ಬಂದು ಕಾಂಗ್ರೆಸ್ಸಿಗೆ ಸೇರಿದರು. ಬಿಕಾಸ್ ಆಫ್ ಕಾಂಗ್ರೆಸ್ ಇಸ್ ಮೋಸ್ಟ್ ಸ್ಟ್ರಾಂಗ್ ಅರಕಲಗೋಡು. ಇವತ್ತು ಯಾರೇ ಒಬ್ಬರಾಗಲಿ ಬೇರೆ ಪಕ್ಷದಲ್ಲಿ ಎಲೆಕ್ಷನ್ ನಿಲ್ತೀನಿ ಅಂತ ಇದ್ದಾರಾ? ಯಾರೇ ಯಾವುದೇ ಕ್ಯಾಂಡಿಡೇಟ್ ಈಗ ಘೋಷಣೆ ಮಾಡಲಿ ನೇರವಾಗಿ ನಾನು ಇಂಥ ಪಾರ್ಟಿಲಿ ನಿಲ್ತೀನಿ ಅಂತ, ಯಾರೂ ನಿಲ್ತೀನಿ ಅಂತ ಘೋಷಣೆ ಮಾಡ್ತಾ ಇಲ್ಲ. ಎಲ್ಲರೂ ಕಾಂಗ್ರೆಸ್ಸಲ್ಲಿ ನಿಲ್ತೀನಿ ಅಂತ ಇದ್ದಾರೆ ಅಂದರೆ ಕಾಂಗ್ರೆಸ್ಸು ಬೂತ್ ಲೆವೆಲಲ್ಲಿ ನಮ್ಮದು 277 ಬೂತ್ನಲ್ಲೂ ಕಾಂಗ್ರೆಸ್ ಅಷ್ಟೇ ಸದೃಢವಾಗಿದೆ. ಅದ್ರ ಜೊತೆಗೆ ಹಿಂದೆ 5 ವರ್ಷ ಆಡಳಿತ ಮಾಡಿದಂಥ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ಅದರ ಕೆಲಸ ಇದು ಜನಗಳಿಗೆ ಇವತ್ತು ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯನವರು ಏನು ಎಷ್ಟು ಕೆಲಸ ಕೊಟ್ಟರು ನಮಗೆ, ಎಷ್ಟು ಅನುಕೂಲ ಮಾಡಿಕೊಟ್ರು, ಯಾವ್ಯಾವ ಯೋಜನೆಗಳು ಕೊಟ್ಟರು ಅಂತ ಜನಗಳಿಗೆ ಇವತ್ತು ಅರ್ಥ ಆಗ್ತಾ ಇದೆ. ಆದರೆ ಒಬ್ಬರು ಫೇಲ್ ಆದಾಗ ಮಾತ್ರ ಇನ್ನೊಬ್ಬ ಸಕ್ಸಸ್ ಆಗೋದು. ಅಂದರೆ BJP ಸರ್ಕಾರ ಆ್ಯಂಡ್ JDS ಗೌರ್ಮೆಂಟ್ ಎರಡೂ ಫೇಲ್ ಆಗಿದೆ. ಕಾಂಗ್ರೆಸ್ಸು ಅದಕ್ಕೆ ಏನು ಮನಮೋಹನ್ ಸಿಂಗ್ ಅವರಿದ್ದಂಥ ಸಂದರ್ಭದಲ್ಲಿ ಎಷ್ಟೊಂದು ಏರ್ಪೋರ್ಟ್ ಮಾಡಿದರು, ಎಷ್ಟೊಂದು GST ಈ ಥರ ಅಲ್ಲ ಬೇರೆ ಥರ ಟ್ಯಾಕ್ಸ್ ತೊಗೊಂಡು
ಇವತ್ತು ದೇಶನ ಮುನ್ನಡೆಸಿದ್ರು. ಪೆಟ್ರೋಲ್ ಮೇಲೆ ಅವತ್ತು ಬ್ಯಾರಲ್ ಮೇಲೆ ಎಷ್ಟು ರೇಟ್ ಇತ್ತು, ಗ್ಯಾಸು ಎಷ್ಟು ರೇಟ್ ಇತ್ತು, ಅವತ್ತು ಗ್ಯಾಸ್ ರೇಟ್ ಜಾಸ್ತಿ ಆದರೆ ಬಿ ಜೆ ಪಿಯವ್ರು ಏನು ಮಾಡ್ತಿದ್ರು, ಇವತ್ತು 1200 1300 ರೂಪಾಯಿಗೆ ರೀಚ್ ಆಗ್ತಾ ಇದೆ ಗ್ಯಾಸ್ ರೇಟು, ಯಾರೂ ಕೇಳ್ತಾ ಇಲ್ಲ. ಅದಕ್ಕೇ ಇವತ್ತು ಸತ್ಯ, ದೇವರಿರೋದೆಷ್ಟು ಸತ್ಯನೋ ದೆವ್ವ ಇರೋದು ಅಷ್ಟೇ ಸತ್ಯ. ದೆವ್ವಗಳೂ ಆಡಳಿತ ಮಾಡಿದ್ದಾವೆ ಈ ಭೂಮಿ ಮೇಲೆ, ದೇವರು ಆಡಳಿತ ಮಾಡಿ, ರಾಕ್ಷಸರು ದೆವ್ವ. ನೀವೇ ಯೋಚನೆ ಮಾಡಬೇಕು, ಜನಗಳು ಯೋಚನೆ ಮಾಡಬೇಕು. ಇವತ್ತು ಜನಗಳ ಮೇಲೆ ಯಾವ ರೀತಿ ಬರೆ ಎಳಿತಾ ಇದ್ದಾರೆ, ಜನಗಳ ಮೇಲೆ ಯಾವ ರೀತಿ ಹೊಟ್ಟೆ ಮೇಲೆ ಬಟ್ಟೆ ಹೊಡಿತಾ ಇದ್ದಾರೆ, ತಣ್ಣೀರು ಬಟ್ಟೆ ಹಾಕ್ತಾ ಇದ್ದಾರೆ ಅಂತ ನೀವು ತಿಳ್ಕೊಬೇಕಲ್ಲ. ಇವತ್ತು ನಾವು ಈ ಭಾಗದಲ್ಲಿ ಕರ್ನಾಟಕದಲ್ಲಿ ವೀರೇಂದ್ರ ಹೆಗ್ಗಡೆ ಅವ್ರನ್ನ ದೇವರು ಅಂತ ನಂಬ್ತೀವಲ್ಲ, ಅವರೇ ಹೇಳಿದಾರಲ್ಲ ಇವತ್ತು ಸಿದ್ದರಾಮಯ್ಯನವರು ಅಕ್ಕಿ ಭಾಗ್ಯ ಅನ್ನ ಭಾಗ್ಯ ಕಾರ್ಯಕ್ರಮ ಕೊಟ್ಟಿಲ್ಲ ಅಂದ್ರೆ ಈ ರಾಜ್ಯ ಯಾವ ಪರಿಸ್ಥಿತಿಗೆ ಹೋಗ್ತಾ ಇತ್ತು ಅಂತ ಇವತ್ತು ಅವ್ರ ಬಾಯಲ್ಲೇ ಬಂದಿದೆಯಲ್ಲ. ಇವತ್ತು ನಾವು ಒಪ್ಕೊಳ್ಳೇಬೇಕಲ್ಲ ಅದನ್ನೆಲ್ಲ. ಇವತ್ತು ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಒಪ್ಪಿ ಇವತ್ತು ಇಷ್ಟೊಂದು ಜನ ಯುವಕರು ಇವತ್ತು ಹುಮ್ಮಸ್ಸು ನೋಡಿದ್ರಲ್ಲ ದಾರಿ ಉದ್ದಕ್ಕೂ, ತಾವೆಲ್ಲ ನೋಡಿದ್ದೀರಿ ಇವತ್ತು ಯಾವ ರೀತಿ ಇದೆ ಅಂದರೆ ಅದು ಕಾಂಗ್ರೆಸ್ ಐಡಿಯಾಲಜಿ. ನಿಮ್ಮ ವೈಯಕ್ತಿಕವಾಗಿ ಇಷ್ಟು ಪಂಚಪಾಂಡವರಲ್ಲಿ ಯಾರು ಕುಸ್ತಿ ಮಾಡಲಿಕ್ಕೆ ರೈಟ್ ಪರ್ಸನ್ ಅಂತ ನಿಮ್ಮ ಚಾಯ್ಸ್ ಯಾವುದು? ಇವತ್ತು ನಮಗೆ ಎಲ್ಲರೂ ಇಷ್ಟ, ಆದರೆ ಅರ್ಜುನ ಯಾರು ಅಂತ ಹೇಳಿ ಪಕ್ಷದ ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ. ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಇವರೆಲ್ಲ ಸೇರಿ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಆದಂಥ ಹೈಕಮಾಂಡ್ ಖರ್ಗೆ ಅವರು, ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ಡಿ ಕೆ ಸುರೇಶ್ ಅವರು, ಧ್ರುವನಾರಾಯಣ ಅವರು, ಜಿಲ್ಲಾಧ್ಯಕ್ಷರಾದ ಲಕ್ಷ್ಮಣ್ ಅವರು, ಬ್ಲಾಕ್ ಅಧ್ಯಕ್ಷರಾದ ನಾವು ಎಲ್ಲ ಸೇರಿ ಯಾರನ್ನು ಯುದ್ಧಕ್ಕೆ ಅರ್ಜುನನ ಮೇಲೆ ನಿಲ್ಲಿಸ್ಬೇಕು ಅಂತ ಹೇಳಿ ನಾವು ಡಿಸೈಡ್ ಮಾಡ್ತೀವಿ. ಯುದ್ಧನೇ ಅಂತ 100% ಗೆಲ್ತೀವಿ. ವಿಜಯನವ್ರ ಜೊತೆ ಬರಬೇಕು ಅನ್ನೋ ಕಾರಣ ಇದೆ. ನಮಗೆ ನಾವು 30 ವರ್ಷದಿಂದ ರಾಜಕೀಯ ನೋಡ್ತಿದ್ದೀವಿ, ಎಲ್ಲ ನಾಯಕರಿಗೂ ಸೇವೆ ಮಾಡಿದ್ದೀವಿ, ಎಲ್ಲ ಥರದಲ್ಲೂ ಅವ್ರಿಗೆ ಸೇವೆನ ಸಲ್ಲಿಸಿದ್ದೀವಿ. ಗ್ರಾಮ ಅಭಿವೃದ್ಧಿ ಇಲ್ಲ, ತಾಲೂಕು ಅಭಿವೃದ್ಧಿ ಇಲ್ಲ, ಹೋಬಳಿ ಅಭಿವೃದ್ಧಿ ಇಲ್ಲ, ಎಲ್ಲ ಅಭಿವೃದ್ಧಿಗಳನ್ನು ಎಲ್ಲ ಒಂದು ಮೇಲ್ಮೇಲ್ ಮಟ್ಟದಲ್ಲಿ ಸ್ವರೂಪಿಸ್ಕೊಳ್ತಾರೆ. ನಮಗೆ ಅಂದರೆ ನಾವು ಒಂದು ಹಿಂದುಳಿದ ಪಕ್ಷದಿಂದ ಬಂದಿರತಕ್ಕಂಥ ನಾಯಕರು ಅಂತ ನಾವು ಎಲ್ಲ ಅವಲಂಬಿಸಿದ್ದೀವಿ. ಇಲ್ಲಿ ನಮ್ಮ ಹಿಂದುಳಿದ ಪಕ್ಷಕ್ಕೆ 40-30 ವರ್ಷದಿಂದ ಯಾರೂ ನಮಗೆ ಒಂದು ಟಿಕೆಟನ್ನು ಕೊಡಲಿಕ್ಕೆ ಅವಕಾಶ ಇರಲಿಲ್ಲ. ಇವಾಗ ಯಾಕೆ ಹೇಳ್ತೀವಿ ಅಂದರೆ ನೀತಿ ಸಮಿತಿ, ನ್ಯಾಯ ಸಮಿತಿ, ಆ ಸಮಿತಿಯನ್ನು ಇಟ್ಕೊಂಡು ನಾವು ಇವತ್ತು ನಮ್ಮ ಹೈಕಮಾಂಡ್ ಲೀಡರ್ಗಳಿಗೆ, ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಸಿ ಅವರಿಗೆ, ಮುಖಾಂತರ ಏನೇನು ದೊಡ್ಡ ದೊಡ್ಡ ರಾಜಕಾರಣ ನಾಯಕರುಗಳಿಗೆ ನಾವು ಒಂದು ಅರ್ಜಿನ ಸಲ್ಲಿಸಲಿಕ್ಕೆ ಅವ್ರ ಮೇಲೆ ಒತ್ತಡ ಹೇರಿ ಅವರಿಂದ ಒಂದು ಟಿಕೆಟ್ ಕೊಟ್ಟರೆ ನಾವು 100 ಕ್ಕೆ 100 ಗೆಲ್ಸ್ಕೊಂಡ್ಬರ್ತೀವಿ ಸರ್. ಈ ತಾಲೂಕಿನಲ್ಲಿ ಅವ್ರನ್ನ ವಿಜಯ್ ಕುಮಾರ್ ಅವ್ರನ್ನ ಕೊಂಡೋಗ್ತೇವೆ, ನಾವು ಪ್ರಾಣ ಕೊಟ್ಟು ಗೆಲ್ಸ್ಕೊಂಬರ್ತೀವಿ ಸರ್ ಅವ್ರನ್ನ. ಈ ಬಾರಿ ವಿಜಯಣ್ಣವ್ರಿಗೆ ಅರಕೋಟ್ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟರೆ ಹಿಂದುಳಿದ ವರ್ಗ ಏನಿದೆ ಜನ ಅತಿ ಹೆಚ್ಚು ಮತದಾನದಲ್ಲಿ ಗೆಲ್ಲಿಸ್ಕೊಡ್ತಾರೆ. ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡು ಈ ಸಲ ವಿಜಯಣ್ಣವ್ರಿಗೆ ಟಿಕೆಟ್ ಕೊಟ್ಟರೆ 100 ಕ್ಕೆ 100 ಗೆಲ್ತೀವಿ. ಯಾಕೆ ಕೊಡಬೇಕಂದ್ರೆ ಅವರು ಆಲ್ಮೋಸ್ಟ್ ಹಿಂದುಳಿದ ಜನಕ್ಕೆ ನಾಯಕರು, ಆಮೇಲೆ ಒಳ್ಳೆಯ ಕಾರ್ಯಗಳು ಮಾಡಿದ್ದಾರೆ. ಅರಕಲಗೂಡು ಕ್ಷೇತ್ರದಲ್ಲಿ ಉತ್ತಮವಾದ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ, ಸಮಾಜ ಸೇವೆ ಮಾಡಿದ್ದಾರೆ, ಅನುಕೂಲವಾಗಿ ಎಲ್ಲ ಜನಗಳಿಗೂ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಕೊರೋನಾ ಟೈಮಲ್ಲಿ ಎಲ್ಲರಿಗೂ ಕಿಟ್ಗಳನ್ನು ಪ್ರತಿ ಮನೆಗಳಲ್ಲೂ ತಲುಪಿಸ್ಕೊಟ್ಟಿದ್ದಾರೆ. ಹಾಗಾಗಿ ವಿಜಯ್ ಕುಮಾರ್ ಅವರಿಗೆ ಟಿಕೆಟ್ ಕೊಟ್ಟರೆ 100 ಕ್ಕೆ 100 ಕಾಂಗ್ರೆಸ್ಸಿಂದ ಗೆಲುವನ್ನು ತಂದುಕೊಡ್ತೀವಿ. ನಮಗೆ ಹಂಗೆ ಹಿಂದುಳಿದ ವರ್ಗಕ್ಕೆ ಇದೇ ಮೊದಲು ಬಾರಿ ಟಿಕೆಟ್ಗೆ ನಾವು ಪ್ರಯತ್ನ ಮಾಡ್ತಾ ಇರೋದು. ವಿಜಯ್ ಸರ್ ಅವರು ಅಂತ ಅಂದರೆ ಎಲ್ಲರಿಗೂ ಅವರು ಸ್ಪಂದಿಸ್ತಾರೆ. ಎಂಥ ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಅವ್ರಿಗೆಲ್ರಿಗೂ ತುಂಬ ಹೆಲ್ಪ್ ಮಾಡ್ತಾರೆ. ನಮಗೇನಪ್ಪ ಅಂದರೆ ನಮ್ಮ ಹಿಂದುಳಿದ ವರ್ಗದಲ್ಲಿ ಇಂಥ ಕ್ಯಾಂಡಿಡೇಟ್ ಬರಬೇಕು ಮುಂದೆ. ಯಾಕೆಂದರೆ ನಾವು ಹೇಳೋದೇನು ಅಂದರೆ ಹೈಕಮಾಂಡ್ ಆಗಲಿ ಇನ್ನೊಂದಾಗಲಿ, ನಾವು ಸಿದ್ದರಾಮಯ್ಯಣ್ಣ ಅವ್ರಿಗೂ ಹೇಳೋದೇನಂದರೆ ನಮ್ಮ ವಿಜಯ್ ಸರ್ಗೆ ಟಿಕೆಟ್ ಕೊಡಲಿ ಅಂತ ನಾವು ಭಾರಿ ಹೋರಾಟ ಮಾಡ್ತೀವಿ. ಬೆಂಬಲ ಖಂಡಿತ ಇದೆ, ನಾವು ಸ್ತ್ರೀಶಕ್ತಿ ಅಧ್ಯಕ್ಷರು. ಹಂಗಾಗಿ ನಾವಂತೂ ನಮ್ಮ ವಿಜಯಣ್ಣ ನಮ್ಮ ವಿಜಯಣ್ಣಿಗೆ ಟಿಕೆಟ್ ಸಿಕ್ಕಿದ್ರೆ ನಾವಂತೂ 100% ನಾವು ಗೆಲ್ಲಿಸ್ತೀವಿ, ಗೆಲ್ಲಿಸ್ಲೇಬೇಕು. ಯಾಕೆಂದರೆ ನಮ್ಮ ಪಕ್ಷ ಬರಲೇಬೇಕು. ನಮ್ಮ ವಿಜಯಣ್ಣ ಅವ್ರಿಗೇನಾದ್ರು ಟಿಕೆಟ್ ಸಿಕ್ಕಿದ್ರೆ ಅವ್ರದೇ ಪ್ರಬಲ ಆಟ ಆಗಿರುತ್ತೆ, ಅವರೇ ಗೆದ್ದೇ ಗೆಲ್ತಾರೆ ಅಂತ. ಸಪೋರ್ಟು ತುಂಬ ಪವರ್ಫುಲ್ ಆಗಿದೆ ಮೇಳಿಗೆ, ಯಾಕಂದರೆ ಅವರು ರಾಜಕೀಯವಾಗಿ ಮತ್ತು ವ್ಯವಹಾರಿಕವಾಗಿ ಎರಡರಲ್ಲೂ ಮುಂದೆ ಇದ್ದಾರೆ. ಮತ್ತು ಎಲ್ಲದರಲ್ಲೂ ಅವರು ಸಹ ಎಲ್ಲ ಯಾವುದೇ ಬಡ ಹೆಣ್ಮಕ್ಳು ಅವರ ಇದರಲ್ಲಿ ಹೋಗಿ ನೋಡಿದ್ರೆ ನೀವು 100% ಹೆಣ್ಮಕ್ಳೇ ಕೆಲಸಗಾರಾಗಿರ್ತಾರೆ. ಅಂಥದ್ರಲ್ಲಿ ಎಲ್ಲರದ್ದು ಸಪೋರ್ಟ್ ಇದೆ, ಹುಡುಗರಾಗಲಿ ಹುಡುಗಿರಾಗಲಿ ಎಲ್ಲರದ್ದು ಸಪೋರ್ಟ್ ಇದ್ದೇ ಇದೆ. ಅವ್ರಿಗೆ ಟಿಕೆಟ್ ಸಿಕ್ಕಿದ್ರೆ ಮಾತ್ರ ಗೆದ್ದೇ ಗೆಲ್ತಾರೆ. ನಮ್ಮ ಪತಿಯವರಿಗೆ ಟಿಕೆಟ್ ಕೊಟ್ಟರೆ ಈ ತಾಲೂಕಲ್ಲಿ ಸೇವೆ ಮಾಡೋಕ್ಕೆ ರೆಡಿ ಇದ್ದೀವಿ. ವ್ಯವಹಾರದಲ್ಲೂ ಇರ್ತಾರೆ, 15 ವರ್ಷದಿಂದನೂ ಇದ್ದಾರೆ. ವ್ಯವಹಾರನೂ ಮಾಡ್ತಾರೆ, ರಾಜಕೀಯನೂ ಮಾಡ್ತಾರೆ, ಎರಡನ್ನೂ ಮಾಡ್ತಾರೆ. ಈಗ ಕಾಂಗ್ರೆಸ್ಸಿನ ಟಿಕೆಟ್ ಕೊಟ್ಟರೆ ಈ ಅರಕಲಗೂಡು ತಾಲೂಕವರು ಸೇವೆ ಸಲ್ಲಿಸ್ತಾರೆ, ತುಂಬ ಖುಷಿಯಾಗುತ್ತೆ ಎಲ್ಲರೂ ಬಂದಿರೋದಕ್ಕೆ. ಈ ದಿನ ನಮ್ಮ ಅರಕಲಗೂಡು ತಾಲೂಕಿಗೆ ಹರದನಹಳ್ಳಿ ವಿಜಯ್ ಅವರು ನಮ್ಮ ತಾಲೂಕಿಗೆ ರಾಜಕೀಯದ ಒಂದು ಗುರಿಯನ್ನು ಇಟ್ಕೊಂಡು ಪಾದಾರ್ಪಣೆ ಮಾಡಿದ್ದಾರೆ. ಅವರು ಬಂದಿರೋದು ನಮಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆನೆ ಬಲ ಬಂದಂಗೆ ನಮಗಾದರೂ ಅನ್ನಿಸ್ತದೆ. ಇವತ್ತು ನಾವು ಕಾಂಗ್ರೆಸ್ ಪಕ್ಷವನ್ನು ಈ ತಾಲೂಕಿನಲ್ಲಿ ಸದೃಢವಾಗಿದ್ದರೂ ಸಹ ಸ್ವಲ್ಪ ಎಂ ಪಿ ಎಲೆಕ್ಷನ್ನಿಂದ ಸ್ವಲ್ಪ ಕುಂಠಿತ ಆಗಿತ್ತು. ಆದರೆ ಇವತ್ತು ವಿಜಯಣ್ಣವರು ಒದಕ್ಕಿಂತ ಮುಂಚೆ ನಮ್ಮ ಕೃಷ್ಣೇಗೌಡರು ಇವರೆಲ್ಲರೂ ಸಹ ಬಂದು ನಮ್ಮ ಕೈಯನ್ನು ಬಲ ಮಾಡುವ ಮುಖಾಂತರ ಕಾಂಗ್ರೆಸ್ ಪಕ್ಷವನ್ನು
ಈ ತಾಲೂಕಿನಲ್ಲಿ ಬಹುಮತದಿಂದ ಗೆಲ್ಲಿಸಬೇಕು ಅಂತ ಹೇಳಿ ಪಣತೊಟ್ಟು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ವಿಜಯವಾಡ ವಾಸ್ತವದಿಂದ ಅರ್ಕಲ್ವಾಡ್ನಲ್ಲಿ ಕಾಂಗ್ರೆಸ್ ವಿಜಯೋತ್ಸವ ಬಾರಿಸ್ತದೆ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಟಿಕೆಟ್ನ ಕಾಂಗ್ರೆಸ್ ಪಕ್ಷದ ಟಿಕೆಟ್ಗೆ ಆಕಾಂಕ್ಷಿಗಳಾಗಿ 7-8 ಜನ ಅರ್ಜಿ ಹಾಕಿದ್ದಾರೆ. ಆದರೆ ಟಿಕೆಟ್ ಕೊಡ ಅಂತ ನಿರ್ಧಾರ ಮಾಡೋದು ಹೈಕಮಾಂಡು. ಹೈಕಮಾಂಡ್ ಯಾರಿಗೆ ಸಹ ಟಿಕೆಟ್ ಕೊಟ್ಟರು ಸಹ ನಾವು ನಿಷ್ಠಾವಂತ ಕಾಂಗ್ರೆಸ್ಸು ಏನು ಅರ್ಕಲ್ವಾಡ್ನಲ್ಲಿ ಆ ಒಂದು ನಿರ್ಣಯ ಮಾಡಿದ್ದೀವಿ, ಯಾರೇ ಕಾಂಗ್ರೆಸ್ ಪಕ್ಷದಿಂದ ನಿಂತರೂ ಸಹ ಅಂತರ ಪರವಾಗಿ ಕೆಲಸ ಮಾಡಿ ಅವ್ರನ್ನ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋದೇ ನಮ್ಮ ಗುರಿ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಇದು ಮಾಡಿದಂತ ಥ್ಯಾಂಕ್ ಯು, ಎಲ್ಲರಿಗೂ ವಂದನೆಗಳು. ಹಾಸನ ಜಿಲ್ಲೆ ಅರ್ಕಲ್ಗೋಡಿ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಆಗಿರ್ತಕ್ಕಂಥ ಹರದನಹಳ್ಳಿ ವಿಜಯರವರು ಅವರ ಅಭಿಮಾನಿಗಳ ಬೈಕ್ ರ್ಯಾಲಿ ಮುಖಾಂತರ ಇವತ್ತು ಅರ್ಕಲ್ಗೋಡಿನ ಪಟ್ಟಣಕ್ಕೆ ಗ್ರ್ಯಾಂಡ್ ಎಂಟ್ರಿಯನ್ನು ಕೊಡ್ತಿದ್ದಾರೆ. ಹಾಗಾದರೆ ಇಷ್ಟೊಂದು ಯುವಕರು ಅವ್ರ ಜೊತೆ ಯಾವ ಕಾರಣಕ್ಕಾಗಿ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ? ಸೊ ಅವ್ರನ್ನ ಮಾತಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಹರದನಹಳ್ಳಿ ವಿಜಯವ್ರಿಗೆ ಅಂದರೆ ಅವರು ವೈಯಕ್ತಿಕವಾಗಿ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ, ಮತ್ತು ಅವರು ಅಡಿಕೆದ್ರಲ್ಲಿ ಇನ್ನೊಂದರಲ್ಲಿ ಒಳ್ಳೆ ಬಿಸ್ನೆಸ್ಸಲ್ಲಿ ಅನುಕೂಲ ಮಾಡ್ತಾರೆ, ಯುವಕರಿಗೆಲ್ಲ ಅನುಕೂಲ ಮಾಡಿಕೊಡ್ತಾರೆ, ಪ್ರತಿಯೊಂದು ಒಂದು ಇದಕ್ಕೆ ಅಂತ ಹೋದವರಿಗೆಲ್ಲ ಸಹಾಯ ಮಾಡ್ತಾರೆ, ಒಳ್ಳೆ ಮನೋಭಾವನೆ ಇದೆ ಅವ್ರಿಗೆ, ಅದಕ್ಕೋಸ್ಕರ ಅವ್ರಿಗೆ ಕೊಡಬೇಕು ಅಂತ ನಮ್ಮ ಅಭಿಪ್ರಾಯ. ತುಂಬ ಜನ ರಾಜಕಾರಣಿಗಳು ಹಣ ಮಾಡಲಿಕ್ಕೆ ರಾಜಕಾರಣಕ್ಕೆ ಬರ್ತಾ ಇದ್ದಾರೆ, ನಿಮ್ಮ ನಾಯಕರು ಯಾವ ರೀತಿ ಡಿಫ್ರೆಂಟ್ ಅಂತ? ಹಣ ಮಾಡಕ್ಕೆ ಬರ್ತಾ ಇಲ್ಲ ಸರ್ ಇವರು, ಹಣ ಇವರು ನಮ್ಮ ಕೃಷಿ ಚಟುವಟಿಕೆಯಲ್ಲೇ ಹಣ ಮಾಡಿದ್ದಾರೆ ಇವರು, ಅದರಲ್ಲೇ ಮಾಡಬೇಕು ಅಂತ ಏನಿಲ್ಲ. ಇವ್ರು ಏನಪ್ಪ ಅಂದರೆ ನಮ್ಮ ರೈತರಿಗಾಗಲಿ ಇನ್ನೊಬ್ರಿಗಾಗಲಿ ಅನುಕೂಲ ಮಾಡಬೇಕು, ಮತ್ತು ನಮ್ಮ ತೋಟಗಾರಿಕೆ ಇದಕ್ಕಾಗಲಿ ಇದು ಮಾಡಬೇಕು, ಸಹಾಯ ಮಾಡಬೇಕು ಅನ್ನೋ ಉದಾಹರಣೆಗೋಸ್ಕರ ಬರ್ತಾ ಇದ್ದಾರೆ ಹೊರತು ಇನ್ನು ಯಾವುದಕ್ಕೂ ಬರ್ತಾಯಿಲ್ಲ ಸರ್ ಇವರು. ಹರದಹಳ್ಳಿ ವಿಜಯರವರಿಗೆ ಅರ್ಕಲ್ಗೋಡಿನಿಂದ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟರೆ ಗೆಲ್ತಾರ? ಗೆಲ್ತಾರೆ ಸರ್, 100% 100% ಭಾಗ ಗೆಲ್ತಾರೆ ಸರ್. ನೂರಕ್ಕೆ 100 ಭಾಗ ವಿಜಯಣ್ಣ ಈ ಟಿಕೆಟ್ ಅರ್ಕಲ್ಗೋಡ ಸಿಕ್ಕಿದ್ರೆ 100ಕ್ಕೆ 100 ಭಾಗ ಗೆದ್ದೇ ಗೆಲ್ತಾರೆ ವಿಜಯಣ್ಣ ಅವರು. ಅವರು ತುಂಬ ಕೆಲಸ ಮಾಡೋರೆ, ಆದರೆ ಅವ್ರು ತೋರಿಸ್ಕೊಂಡಿಲ್ಲ ಎಲ್ಲೂ ಹೊರಗಡೆ, ಅವರು ಕಾಣದ ಕೈ ಥರ ಹಿಂದ್ಗಡೆ ಒಂದು ಹೊರಗಡೆ ಕೆಲಸ ಮಾಡ್ತಿದ್ದಾರೆ, ಇನ್ನೂ ಅವ್ರಿಗೆ ಎಲ್ಲೂ ಹೊರಗಡೆ ಇದಾಗಿಲ್ಲ ಅಷ್ಟೇ, ಅವ್ರು ಹಿಂದೆ ಕಾಣದ ಕೈ ಹೆಂಗೆ ಹೊರಗಡೆ ಕೆಲಸ ಮಾಡ್ತಿದ್ದಾರೆ ಸರ್ ಅವರು? ಸರ್, ಸಿದ್ದರಾಮಯ್ಯರಿಗೆ ಡಿ ಕೆ ಶಿವಕುಮಾರಣ್ಣವ್ರಿಗೆ ಹೇಳ್ತಿ ಏನು ಹೇಳ್ತೀವಿ ಅಂದರೆ, ನಮ್ಮ ವಿಜಯಣ್ಣವ್ರಿಗೆ ಟಿಕೆಟ್ ಕೊಟ್ಟರೆ ತುಂಬ ಒಳ್ಳೆಯದು, ನಮ್ಮ ಯುವಕರಿಗಾಗಲಿ ನಮ್ಮ ರೈತರಿಗಾಗಲಿ ನಮ್ಮ ತಾಲೂಕುಗಾಗಲಿ ತುಂಬ ಅನುಕೂಲ ಆಗುತ್ತೆ, ತುಂಬ ಸಪೋರ್ಟ್ ಆಗುತ್ತೆ, ಅದರಿಂದ ಅವ್ರಿಗೆ ಕೊಡಬೇಕು ಅಂತ ನಾವು ಕೇಳ್ಕೊಳ್ತೀವಿ ಸರ್. 99 ಭಾಗ ಲೀಡಲ್ಲಿ ಗೆದ್ದೇ ಗೆಲ್ತಾರೆ ಸರ್ ಕೊಟ್ಟರೆ. ಹಾಂ, ಗೆದ್ದೇ ಗೆಲ್ತಾರೆ ಅನ್ನೋ ಕಾನ್ಫಿಡೆಂಟ್ ನನಗೈತೆ ಸರ್. ಸರ್, ಅರ್ಜಿ ಹಾಕೋದು ಅದು ಬಿಕ್ಕಿದ್ದು ಅವರವ್ರು, ಇದು ಬೇಕಾದಷ್ಟು ಜನ ಹಾಕೋಬೋದು, ಬಟ್ ನಮ್ಮ ತಾಲೂಕಿಗೆ ನಮ್ಮ ವಿಜಯ ಅವರೇ ಬರಬೇಕು, ಬರಬೇಕು ನಮ್ಮ ವಿಜಯಣ್ಣರೇ ಬರಬೇಕು, ನಾವು ಅಷ್ಟೇ ವಿಜಯರೇ ಬರಬೇಕು. ಅವ್ರು ತುಂಬ ಒಳ್ಳೆಯವರು, ಮತ್ತು ರೈತರಿಗೆ ಬಡಸ್ತನಕ್ಕೆ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ, ಹಂಗಾಗಿ ವಿಜಯರಿಗೆ ಸೀಟ್ ಕೊಟ್ಟರೆ ಗೆದ್ದೇ ಗೆಲ್ತಾರೆ, 100% ಗೆದ್ದೇ ಗೆಲ್ತಾರೆ. ಗೆದ್ದರೆ ರೈತರಿಗೆಲ್ಲ ಉಪಯೋಗ ಆಗುತ್ತೆ, ಒಳ್ಳೆಯ ಆಗುತ್ತೆ ಅಂದ್ಬಿಟ್ಟು ನಾವು ಗೆಲ್ಲಿಸ್ಬೇಕು ಅಂತ ಸಪೋರ್ಟಿಗೆ ನಿಂತಿದ್ದೀವಿ ಸರ್. ಎಲ್ಲರೂ ಯಾರು ಇದು ದುಡ್ಡುಗೋಸ್ಕರ ಯಾರು ನಿಂತಿಲ್ಲ, ದುಡ್ಡುಗೋಸ್ಕರ ಯಾರು ನಿಂತಿಲ್ಲ, ಸಪೋರ್ಟ್ಗೋಸ್ಕರ ನಿಂತಿದ್ವಿ. ನಮ್ಮ ಹಿಂದುಳಿದ ವರ್ಗಕ್ಕೂ ಭಾರಿ ಅನುಕೂಲ ಮಾಡ್ತಾರೆ ಅವರು, ಅವರು ಇವರು ಅಂತ ಇದು ಮಾಡಲ್ಲ, ನಮ್ಮ ಹಿಂದುಳಿದ ವರ್ಗಕ್ಕೂ ಭಾರಿ ಅನುಕೂಲ ಮಾಡಿ ಅದರಿಂದ ನಮಗೆ ತುಂಬ ಅನುಕೂಲ ಇದೆ. ಅದರಿಂದಾಗಿ ನಾವು ಗೆಲ್ಲಿಸಿ ಸರ್, ನಮ್ಮ ಏನೇ ಸಪೋರ್ಟ್ ಮಾಡಿದ್ರು ಮಾಡೇ ಮಾಡ್ತೀವಿ, ದುಡ್ಡುಗೋಸ್ಕರ ಏನು ಮಾಡಲ್ಲ, ದುಡ್ಡುಗೋಸ್ಕರ ಏನು ಮಾಡಲ್ಲ, ಅದಕ್ಕೋಸ್ಕರ ನಾವು ಸಪೋರ್ಟ್ ಮಾಡಿ ಗೆಲ್ಲಿಸೇ ಗೆಲ್ಲಿಸ್ತೀವಿ. ನಮ್ಮ ಹಿಂದುಳಿದ ವರ್ಗಕ್ಕೆ ನಮ್ಮ ಜನಾಂಗಾಗಲಿ ಎಲ್ಲದಕ್ಕೂ ಒಂದು ಹೆಲ್ಪ್ ಮಾಡೇ ಮಾಡ್ತಾರೆ ಅವರು, ನಾವು ಉಪ್ಪಾರ ಜನಾಂಗ, ಅವರು ಆ ಜನಾಂಗ ಬೇಕು ಅಂತ, ನಮ್ಮ ಹಿಂದುಳಿದ ವರ್ಗಕ್ಕೆ ಟಿಕೆಟ್ ಬೇಕು ಅಂತ. 30-35 ಸಾವಿರ ಇದೆ ಸರ್, ಹಾಂ ಒಟ್ಟಿದೆ ಸರ್, ಹಾಂ ಅಷ್ಟು ಬೇಕು ಅಂತ ನಾವು ಇದು ಮಾಡ್ಕೊಳ್ತೀವಿ ಸರ್. ಒಗ್ಗಟ್ಟೆಲ್ಲ ಫುಲ್ ಒಗ್ಗಟ್ಟಾಗಿ ನಮ್ಮ ಉಪ್ಪಾರೆಲ್ಲ ಒಗ್ಗಟ್ಟಾಗ್ತೀವಿ ಫುಲ್ಲು, ಇಲ್ಲ ಫುಲ್ ಎಲ್ಲ ಒಗ್ಗಟ್ಟಾಗ್ತೀವಿ ನಾವು, ನಮ್ಮ ಕ್ಯಾಸ್ಟರ್ ಎಲ್ಲ ಒಗ್ಗಟ್ಟಾಗಿ, ಅದಕ್ಕೆ ಇಷ್ಟೊಂದು ಜನ ಬಂದಿರೋದು ಎಲ್ಲ ನಮ್ಮ ಕ್ಯಾಸ್ಟರೇ ಬಂದಿದ್ದಾರೆ, ಮತ್ತು ಒಕ್ಕಲಿಗರು ಬಂದಿದ್ದಾರೆ, ಕುರುಬಸ್ ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ, ದಲಿತರು ಎಲ್ಲರೂ ಬಂದಿದ್ದಾರೆ, ಪ್ರತಿಯೊಬ್ಬರೂ ಬಂದಿದ್ದಾರೆ, ಪ್ರತಿಯೊಬ್ಬರು ಬಂದು ಎಲ್ಲ ಬಂದು ಸಪೋರ್ಟ್ ಮಾಡ್ತಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ, ಮುಸ್ಲಿಮು ಇದ್ದಾರೆ, ಎಲ್ಲ ಆಲ್ಮೋಸ್ಟ್ ಎಲ್ಲ ಇದ್ದಾರೆ. ಕೊಟ್ಟರೆ ಪಕ್ಕ 100% ವಿಜಯಣ್ಣ ವಿನ್ನು ವಿನ್ನು ವಿನ್ ಆಗುತ್ತೆ. ಸಿದ್ದರಾಮಯ್ಯ ಮತ್ತು ನಾವು ಡಿ ಕೆ ಸಿಗೆ ಕೇಳ್ಕೊಳ್ಳೋದಷ್ಟೇ, ನಮ್ಮ ಹಿಂದುಳಿದವರೆಗೂ ಒಂದು ಚಾನ್ಸ್ ಕೊಡಿ, ಅರಕಲ್ವಾಡಿಯಿಂದ ಕೊಡಿ ಅಂತ, ನಾವು ಇನ್ನೇನು ಬೇರೆ ಕಡೆಯಿಂದ ಏನಲ್ಲ ಅರಕಲ್ವಾಡಿಯಿಂದ ಕೊಡಿ ಅಂತ ಕೇಳ್ತಿರೋದು. ಹಿಂದುಳಿದವ್ರಿಗೆ ಒಂದು ಚಾನ್ಸ್ ಕೊಟ್ಟರೆ ಬಡ ಪಕ್ಷ ಇನ್ನೂ ಬೆಳೀತದೆ, ಬಡವರು ಹೆಂಗೆ ಎಲ್ಲ ಬಡವರೆಲ್ಲ ಇನ್ನೂ ಇದಾಯ್ತಾರೆ. ಹಾಸನ ಜಿಲ್ಲೆ ಅರಕಲ್ಗೋಡು ತಾಲೂಕಿನಲ್ಲಿ ಮಾಜಿ ಮೂಡಾಧ್ಯಕ್ಷರಾದಂಥ ಎಚ್ ಎನ್ ವಿಜಯರವರಿಗೆ ಟಿಕೆಟನ್ನು ಕೊಟ್ಟಿದ್ದೆ ಆದರೆ ಮೈಸೂರು ಭಾಗದಲ್ಲಿ ಇರ್ತಕ್ಕಂಥ ಪಿರಿಯಾಪಟ್ಟಣ ಇರ್ಬೋದು, ಅರಕಲ್ಗೋಡು ಇರ್ಬೋದು, ಹುಣಸೂರು ಇರ್ಬೋದು, ವರ್ಣಕ್ಷೇತ್ರ ಇರ್ಬೋದು, ಮೈಸೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಈ ಉಪ್ಪಾರ ಕಮ್ಯುನಿಟಿ ಏನಿದೆಯೋ ಅವರೆಲ್ಲರ ಓಟ್ಗಳು ಒಗ್ಗಟ್ಟಾಗ್ತವೆ. ಒಗ್ಗಟ್ಟಾದಾಗ ಒಂದು ಹಿಂದುಳಿದ ವರ್ಗದವ್ರನ್ನ ಬೆಳೆಸ್ದಂಗಾಗುತ್ತೆ. ಈ ಒಂದು ಹಾಸನ ಜಿಲ್ಲೆಯಲ್ಲಿ ಎಚ್ ಎನ್ ವಿಜಯರವರಿಗೆ ಟಿಕೆಟ್ ಕೊಟ್ಟಿದ್ದೇ ಆದರೆ ಅರಕಲ್ಗೋಡು ತಾಲೂಕಿನಲ್ಲಿ ಟಿಕೆಟ್ ಕೊಟ್ಟಿದ್ದೇ ಆದಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ರವರ ಒಂದು ಕೈ ಮತ್ತು ಮಲ್ಲಿಕಾರ್ಜುನ್ ಸಾಹೇಬ್ರ ಒಂದು ಕೈ ಬಲ ಆಗುತ್ತೆ. ಮತ್ತು ಈ ಕ್ಷೇತ್ರದಲ್ಲಿ 25,000 ಓಟಲ್ಲಿ ಲೀಡಲ್ಲಿ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ಬಿಟ್ಟು ಗಂಟಾ ಗುಸ್ಬಾಗ ನಾನು ಹೇಳ್ತೀನಿ. ಮತ್ತು ಅದೇ ರೀತಿಯಲ್ಲಿ ಎಲ್ಲ ಒಂದು ಈ ಅರಕಲ್ಗೋಡು ತಾಲೂಕಿರ್ತಕ್ಕಂಥ ಒಂದು 6 ಹೋಬಳಿ ಪ್ರಾಂತ್ಯದಲ್ಲಿ ಎಲ್ಲ ಒಂದು ಸಂಪರ್ಕ ಮಾಡಿದಾಗ ಎಚ್ ಎನ್ ವಿಜಯರವರಿಗೆ ಟಿಕೆಟ್ ಕೊಟ್ಟಿದ್ದೆ ಆದಲ್ಲಿ ನಾವೆಲ್ಲರೂ ಕೂಡ ಎಲ್ಲ ಜಾತಿ ಕುಲ ಗೋತ್ರ ಅಂತ ನೋಡ್ದೇ ಎಲ್ಲರೂ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಿ
ನನ್ನ ಒಂದು ಅಭಿಪ್ರಾಯವನ್ನು ಸಲಹೆ ಸಂಗ್ರಹ ಮಾಡ್ಕೊಂಡಿದ್ದೀವಿ. ತಾಲೂಕಿಗೆ ವಿಜಯ್ ಅವರು ಹೊಸಬ್ರು, ಕೇರ್ನಗರ ತಾಲೂಕಿನವರು. ಅರ್ಕಲಗೋಡ್ ಬಗ್ಗೆ ಏನ್ ಗೊತ್ತು ಅನ್ನೋದು ಕೆಲವೊಂದು ಪ್ರಶ್ನೆ ಇದೆ ಬೇರೆ ಪಾರ್ಟಿಯವರು. ತಾಲೂಕಿನಲ್ಲಿ ಇಲ್ಲೇ ಬಸಾಪಣದಲ್ಲಿ ಅವ್ರ ಸ್ವಂತ ಮನೆ ಇದೆ, ಅವ್ರದ್ದು ಓಟ್ ಇದೆ. ಇಲ್ಲೇ ಬಸಾಪಣದಲ್ಲಿ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಅರ್ಕಲಗೋಡ್ ಅವರೇ, ಅವರು ಅರ್ಕಲಗೋಡ್ ಮನೆ ಮಗ ಆಗಿರೋದಾರೆ. ಎಲ್ಲರೂ ಕೂಡ ಎಲ್ಲ ತಾಯಿಯಂದಿರು ತಂದೆಯಂದಿರು ಎಲ್ಲ ಪ್ರತಿಯೊಂದು ಕುಲದವರು ಕೂಡ ಯಾವುದೇ ಸಮಸ್ಯೆ ಇಲ್ಲದೆ ಕನಿಷ್ಠ ಕನಿಷ್ಠ ಇಲ್ಲ 25,000ಕ್ಕೂ ಓಟ್ ಜಾಸ್ತಿ ಲೀಡಲ್ಲೇ ಗೆಲ್ಲೋದು ಇದಕ್ಕೆ ಸತಸಿದ್ಧ ಅಂತ ಹೇಳ್ಬಿಟ್ಟು ನಮಗೇನು ಯಾವ ರೀತಿ ಗೊತ್ತಾಯಿತು ಅಂತಂದರೆ ಅರ್ಕಲಗೋಡ್ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಹೋಬಳಿನಲ್ಲೂ ನಾವು ಸರ್ವೆ ಮಾಡಿದ್ವು. ಸರ್ವೆ ಮಾಡಿದಾಗ ಎಲ್ಲರ ಒಂದು ಅಭಿಪ್ರಾಯದಲ್ಲಿ ಒಂದು ಎಚ್ ಎನ್ ವಿಜಯ್ ಅವರ ಮನಸ್ಸು ಅವರಲ್ಲಿ ಎಲ್ಲರಿಗೂ ಇದೆ. ಏನಕ್ಕೆ ಎಲ್ಲರಿಗೂ ಇದೆ ಅಂತ ಕೇಳಿದಾಗ ಏನಕ್ಕೆ ಎಚ್ ಎನ್ ವಿಜಯ್ ಅವ್ರನ್ನೇ ಗೆಲ್ಲಿಸ್ಬೇಕು, ಅವ್ರಿಗೆ ಏನಕ್ಕೆ ಟಿಕೆಟ್ ಕೊಡಬೇಕು ಅಂತಂದು ಕೇಳಿದೆ. ಕೇಳಿದಾಗ ಅವ್ರು ಏನಂದರು, ಬಡಬಗ್ಗರುಗಳು ಯಾರೇ ಆಗಲಿ ಬಸಪಣ್ಣದಲ್ಲಿರ್ತಕ್ಕಂಥ ಅವ್ರ ಮನೆಗೆ ಹೋಗಿ ಕೇಳಿದಾಗ ಅವರು ಯಾವುದೇ ಒಂದು ರಾಜಕೀಯ ಕ್ಷೇತ್ರಕ್ಕೆ ಬರದೇ ಇದ್ರು ಕೂಡ ಒಂದು ವ್ಯಾವಹಾರಿಕವಾಗಿ ಕೃಷಿ ವಿಭಾಗದಲ್ಲಿ ಅಡಿಕೆ ವ್ಯವಹಾರವನ್ನು ಮಾಡಿಕೊಂಡು ಇದ್ದರೂ ಕೂಡ ಎಲ್ರಿಗೂ ಕೂಡ ಅವರ ಒಂದು ಕೈಯಿಂದ ಯಾವುದೇ ಸಂಸ್ಥೆ ಇಲ್ಲದ ರೀತಿಯಲ್ಲಿ ಯಾವುದೇ ಮದುವೆ ಇರ್ಬೋದು, ಯಾವುದೇ ಸಾವು ಇರ್ಬೋದು, ಯಾವುದೇ ನೋವು ಇರ್ಬೋದು, ಎಲ್ಲ ಶಿಕ್ಷಣಕ್ಕೂ ಕೂಡ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಅವರು ದೇವಸ್ಥಾನ ಇರ್ಬೋದು, ಪ್ರತಿಯೊಂದು ಯಾರೇ ಕಷ್ಟ ಅಂತ ಹೋದಂಥ ವ್ಯಕ್ತಿನ ಬರಿಗೈನ ಕಳಿಸಿದಂಥ ವ್ಯಕ್ತಿನೇ ಅಲ್ಲ. ಹಾಗಾಗಿ ನಮ್ಗೆ ಅವ್ರು ಬೇಕು, ಅವ್ರ ನಮ್ಮನೆ ಮಗ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಈ ಸರ್ವೆನಲ್ಲಿ ಹೇಳಿದ್ದಾರೆ. ಹಾಗಾಗಿ ಅವ್ರನ್ನ ಅವ್ರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವ್ರ ಹತ್ರ ನಾವು ಕೈ ಮುಗಿದು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಎಚ್ ಎನ್ ವಿಜಯ್ರವರಿಗೆ ನಮ್ಮ ಬಿ ಪರಮ್ ಕೊಡಬೇಕು, ಕೊಟ್ಟೇ ತೀರ್ತೀರಂತ ನಂಬಿಕೆ ಐತೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗಿಂತ ಅತ್ಯಂತ ಅಧಿಕವಾಗಿರ್ತಕ್ಕಂಥ ಒಂದು ಮತಗಳ ಅಂತರದಲ್ಲಿ ಗೆಲುವನ್ನು ನಾವು ತಂದುಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಅವ್ರಿಗೆ ನಾವು ಹೇಳ್ತೀವಿ. ಕೊಟ್ಟರೆ ಒಳ್ಳೆಯದು ಊರನ್ನ ಅಭಿವೃದ್ಧಿ, ವಿಜಯ್ ಕುಮಾರ್ಗೆ ಕೊಡಲಿ ಏನಾಗಿದ್ದು, ಅವರು ಒಳ್ಳೆ ಮನುಷ್ಯ, ಊರನ್ನ ತಾಲೂಕಿನ ಅಭಿವೃದ್ಧಿ ಆಗಲಿ. ಇಲ್ಲಿವರೆಗೂ ಸ್ಟ್ರೀಟ್ ಲೈಟ್ ಇಲ್ಲ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ, ರೋಡ್ಗಳು ಸರಿ ಇಲ್ಲ, ಗುಂಡಿ ಹಳ್ಳ ಗುಂಡಿ ಎಲ್ಲ ಇದೆ. ಉತ್ತಮರಿಗೆ ಕೊಟ್ಟರೆ ಒಳ್ಳೆಯದು, ಇದು ಸರಿ. ಕಾಂಗ್ರೆಸ್ಗೆಲ್ಲ ನೂರಕ್ಕೆ ನೂರಕ್ಕೆ ಗೆಲ್ಲ ಬರ್ಬತ್ತ ಇದೆ, ಅನುಕೂಲ ಆಗುತ್ತೆ, ಒಳ್ಳೇದಾಗುತ್ತೆ, ಗೆಲ್ತಾರೆ ಚೆನ್ನಾಗಿದೆ. ಅವರು ಅಡಿಕೆ ವ್ಯಾಪಾರ ಮಾಡೋದ್ರಿಂದ ಸುತ್ತಮುತ್ತ ಪೂರ್ತಿ ಪರಿಚಯ ಇದ್ದಾರೆ. ಅವ್ರು ಬರ್ತಾನೆ ಇರ್ತಾರಲ್ವ ವಾರಕ್ಕೆ ಎರಡು ಮೂರು ಸರಿ. ಹಾಂ, ಈ ಎಲೆಕ್ಷನ್ಗೋಸ್ಕರ ಅಲ್ಲ, ವ್ಯವಹಾರಕ್ಕೋಸ್ಕರ ನಮ್ಗೆ ಬರ್ತಾ ಇರ್ತಾರೆ. ಈಗ ಎಲೆಕ್ಷನ್ ನಿಂತ್ಕೋತೀವಿ ಅಂದರೆ ಅದು ಒಂಥರ ಉತ್ತಮ ಬಾಧ್ಯ. ಹಾಂ, ಇದ್ದಾರೆ, ಇಪ್ಪತ್ತೈದು ವರ್ಷದಿಂದ ಇದ್ದಾರೆ, ಅಡಿಕೆ ವ್ಯಾಪಾರ ಮಾಡ್ಕೊತಿದ್ರಲ್ಲ, ನಾವು ಅವ್ರಿಗೆ ಸುಮಾರು ಸರಿ ಅಡಿಕೆ ಕೊಟ್ಟಿದ್ದೀವಿ, ಉತ್ತಮ ಜನ ಕೊಡ್ಬೋದು. ಅರ್ಕಲಗೋಡಲ್ಲಿ ಯಾರು ವಿಜಯಣ್ಣ ನಿಂತ್ಕೊಳ್ಳಿ, ಇನ್ನೊಬ್ರು ನಿಂತ್ಕೊಳ್ಳಿ, ಯಾರು ನಿಂತ್ಕೊಂಡ್ರು ಕಾಂಗ್ರೆಸ್ಸೇ ಬರೋದು. ಆಹಾ, ನೂರಕ್ಕೆ ನೂರು ವಿಜಯಣ್ಣವರು ಒಳ್ಳೆಯವರು. ಇಲ್ಲಿ 3-4 ಜನ ಆಕಾಂಕ್ಷಿಗಳವರೇ, ಅವರಲ್ಲಿ ಯಾರು ನಿಂತ್ಕೊಂಡ್ರು ತೊಂದರೆ ಇಲ್ಲ, ಕಾಂಗ್ರೆಸ್ ಬರುತ್ತೆ. ಅದೇ ವಿಜಯಣ್ಣಂದು ಈ ಸರಿ MLA ಸೀಟ್ಗೆ ನಾವು ಓಡಾಡ್ತಾ ಇದ್ದೀವಿ. ವಿಜಯನವ್ರಿಗಾದರೆ ವಿಜಯಣ್ಣಂಗೆ ಒಂದು ಈ ಸರಿ ಚಾನ್ಸ್ ಕೊಡೋಣ, ಹಳಬ್ರೆಲ್ಲ ಬೇಡ, ನಮಗೆ ಹೊಸಬ್ರಿಗೆ ಚಾನ್ಸ್ ಕೊಡೋಣ ಅಂತ ನಾವು ಓಡಾಡ್ತಾ ಇರೋ ಸರ್. ನಮಗೆ ಯುವಕರಿಗೆ ಈಗ ಹಳಬ್ರದ್ದೆಲ್ಲ ನೋಡಿದ್ದೀವಿ, ಈಗ ಹಳಬ್ರು ಯಾರು ಸರಿಯಾಗಿ ಕೆಲಸ ಮಾಡಿಲ್ಲ, ಎಲ್ಲ ರೋಡ್ ರಸ್ತೆಗಳೆಲ್ಲ ಗುಂಡಿ ಗಿಂಡಿ ಎಲ್ಲ, ಎಲ್ಲೋದ್ರೂ ಬರೀ ಕಮಿಷನ್ನು. ಅದಕ್ಕೆ ಹೊಸಬ್ರಿಗೆ ಒಂದೊಂದು ಸರಿ ಚಾನ್ಸ್ ಕೊಟ್ಟು ತೊಗೊಳ್ಳೋಣ ಅಂದ್ಬಿಟ್ಟು ಇದು ಮಾಡ್ತಿದ್ದೀವಿ. ಹೇಗೆಂದ್ರೆ ನಾವು ಅವ್ರ ಜೊತೆ ಎಲ್ಲ ಬೆಳೆತಿದ್ದೀವಿ, ಅವ್ರ ಜನಗಳ ಜೊತೆ ಮಾತಾಡೋದು ಮತ್ತು ಎಲ್ಲ ಕೆಲಸ ಸ್ಪಂದಿಸೋದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಹಂಗಾಗಿ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಅರ್ಕಲಗೋಡು ಹೇಗೆ ಪರಿಚಯ ಅಂತ ಈಗ ಜನಸಂಪರ್ಕನೇ ಅವ್ರಿಗೆ ಪರಿಚಯ, ಈಗ ಅವ್ರಿಗೆ ಜನಗಳು ಎಲ್ಲ ಯಾವ ಥರ ಇದೆ ಅಂತ ಆ ಥರ. ಸರ್, ಅದೇ ಅವ್ರಿಗೆ ಬೆಂಬಲಿಸ್ಬೇಕು ನಾವು, ನಾವೀಗ ವಿಜಯನವ್ರಿಗೆ ಬೆಂಬಲಿಸ್ಬೇಕು. ಅವ್ರ ಕೆಲಸ ಒಳ್ಳೆ ವ್ಯಕ್ತಿ, ಒಳ್ಳೆ ಮಂಚ, ಒಂದು ಕೆಲಸ ಚೆನ್ನಾಗಿ ಮಾಡ್ತಾರೆ ಅನ್ನೋದೊಂದು ಇದೆ. ಬದಲಾವಣೆ ಬಯಸಬೇಕು ಅಂತಂದರೆ ಮಾಡ್ತಾ ಇರೋದು ಇವಾಗ ನಾವು. ಸರ್, ಟಿಕೆಟ್ ನಮ್ಗೆ ವಿಜಯಣ್ಣ ಕೊಡಿ ಅಂತ ನಾವು ಕೇಳ್ತಾ ಇರೋದು. ನಾವು ವಿಜಯಣ್ಣಂಗೆ ನಮ್ಗೆ ಬೇಕಾಗಿರೋದು ಕಾಂಗ್ರೆಸ್ಸಿಂದ ನಮ್ಗೆ ವಿಜಯಣ್ಣ ಟಿಕೆಟ್ ಬೇಕು, ನಮಗೆ ಗೆಲ್ಲಿಸ್ಕೊಬತ್ತೀವಿ, 100% ಗೆಲ್ಲಿಸ್ತೀವಿ ನಾವು. ನಮ್ಮ ಕಷ್ಟ ಸುಖಕ್ಕೆ ಹೆಲ್ಪ್ ಆಯ್ತಾರೆ, ಭಾಗಿಯಾಗ್ತಾರೆ, ವಿಜಯಣ್ಣ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಗೈತೆ. ಮತ್ತು ಮೊದಲು ಕೂಡ ನಮ್ಮ ಕಷ್ಟ ಸುಖಕ್ಕೆ ಭಾಗಿಯಾಗಿದ್ದಾರೆ. ನಾವು ಪ್ರತಿಯೊಂದು ಏನಿಗೆ ಒಂದು ಕೋರೋ ದೇವಸ್ಥಾನಕ್ಕೆ ಅಲ್ಲಿ ಒಂದು ಏನೋ ಒಂದು ಅಂಬೇಡ್ಕರ್ ಜಯಂತಿ ಯಾವುದಕ್ಕೆ ಒಂದು ಕೂತ್ರೆ ಇಲ್ಲ ಅಂತ ಹೇಳಿ ತಿರಸ್ಕಾರ ಮಾಡಿಲ್ಲ. ನಾವು ಮಾಡ್ತೀವಿರಪ್ಪ ಅಂತ ಹೇಳೋರೆ ಆ ಸಪೋರ್ಟ್ಗೋಸ್ಕರ ನಾವು ಅವ್ರ ಬೆಂಬಲವಾಗಿ ನಿಂತಿದ್ವಿ. ಕೊಟ್ಟು ಮಾತು ಉಳಿಸ್ಕೋತಾರೆ, ಮತ್ತಪ್ಪಲ್ಲ ನಾವು ಒಬ್ಬರು ಹೋಗಿ ಹಿಂಗೆ ಆದ ಕಾರಣ ಅಂತ ಹೇಳಿದ್ರೆ ನಡ್ರಿ ನಾವು ಬಂದು ನೋಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ನಮ್ಮ ಕಷ್ಟ ಸುಖಕ್ಕೆ ಭಾಗಿಯಾಯ್ತಾರಣ್ಣ, ನಾವು ಹೇಳಿದ್ರೆ ಯಾರನ್ನೂ ತಿರಸ್ಕಾರ ಮಾಡಲ್ಲ, ಮತ್ತು ಹೇಳಿದ್ರೆ ಇನ್ನು ಹಣ ಹಿಂಗಾಗದೆ ಅಂತ ಹೋದ್ರೆ ಯಾಕೆ ಏನು ಅಂತ ಕೇಳಲ್ಲ. ನಡ್ರಿ ನಾವು ಬಂದು ಮಾಡ್ತೀವಿ, ಮಾತಾಡ್ತೀವಿ ನಡ್ರಿ, ಕೇಳ್ತೀವಿ ನೋಡ್ರಿ, ನೋಡ್ತೀವಿ ನೋಡ್ರಿ ಅಂತ ಹೇಳಿ ಹಿಂದೇಟ ಆಗಲ್ಲ. ಮಾಡ್ತೀವಿ ಅಂದಿದ್ದ ಖಂಡಿತವಾಗೂ ಮಾಡ್ಕೊಡ್ತಾರೆ, ಕಡ್ಡಿಯನ್ನು ತುಂಡಾದಂಗೆ ನಿರ್ಧಾರವಾಗಿ ಒಪ್ಕೊಂಡಿದ್ದ ಮಾಡ್ಕೊಡ್ತಾರೆ. ಅದಕ್ಕೋಸ್ಕರ ಅರ್ಕಲಗೋಡಲ್ಲಿ ಜನ ಏನು ಮಾತಾಡ್ಕೋತಾರೆ ಅನ್ನೋಕ್ಕಿಂತ ಕಷ್ಟಕ್ಕೆ ಆಯ್ತಾರೆ ಅನ್ನೋ ಒಂದು ಬೆಂಬಲ ಎಲ್ಲರಲ್ಲೂ ಐತೆ. ಒಳ್ಳೆಯವರು ಮಾಡಬೇಕು ಅನ್ನೋ ಉದ್ದೇಶ ಐತೆ. ಟಿಕೆಟ್ ಕೊಟ್ಟರೆ ನಾವೆಲ್ಲ ಬೆಂಬಲವಾಗಿದ್ದೀವಿ ಅಣ್ಣ, ಗೆಲ್ತಾರೆ. ವಿಜಯಣ್ಣಗೆ ಕನ್ಫರ್ಮ್ ಟಿಕೆಟ್ ಆದ್ರೆ ಸಿಕ್ಕಿದ್ರೆ ವಿಜಯಣ್ಣ ನೂರಕ್ಕೆ ನೂರು ಗೆಲ್ಲೋದು ಗ್ಯಾರಂಟಿ ಸರ್. ಕಷ್ಟ ಸುಖ ಅಂದರೆ ವಿಜಯಣ್ಣ ಬಂದು ಸ್ಪಂದಿಸ್ತದೆ, ಬಡವರು ಬಗ್ರು ಏನು ಆಗು ಹೋಗೋಳಗೆ ಬಂದು ತಿಳಿತಾರೆ, ಕಷ್ಟ ಸುಖಕ್ಕೆಲ್ಲ ಆಯ್ತಾರೆ ಹೋಯ್ತಾರೆ ಮತ್ತು ಸ್ಪಂದಿಸ್ಬಿಟ್ಟು ಬರ್ತಾರೆ. ಕಾಂಗ್ರೆಸ್ ಪಕ್ಷದಿಂದ ವಿಜಯಣ್ಣ ಟಿಕೆಟ್ ಆದರೆ ನೂರಕ್ಕೆ ನೂರು ಗೆಲ್ತಾರೆ ಸರ್. ಅವ್ರಿಗೆ ನಾವು ತುಂಬ ನಾವು ನಮ್ಮ ಜನ ನಮ್ಮ ಕೇರಳಾಪುರದ ಜನಾಂಗದೆಲ್ಲ ಅವ್ರಿಗೆ ನಾವು ಬೆಂಬಲ ಆಗಿರ್ತೀವಿ ಸರ್. ವಿಜಯಣ್ಣ.
ನಮ್ಮ ಸರ್ ಡಿ ಕೆ ಶಿ ಕುಮಾರ್ ಅವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ನಾವು ದಯವಿಟ್ಟು ಏನು ಕೇಳಪ್ಪ ಅಂತಂದ್ರೆ ಮನೋಮಳಿ ಅಂದ್ರೆ ವಿಜಯನಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡಲೇಬೇಕು ಸರ್ ಅಂತ ನಾವು ಅವ್ರಿಗೆ ಕೈ ಮುಗಿದು ಕೇಳ್ತೇವೆ ಸರ್. ಗೆಲ್ತಾರೆ ಸರ್, ನೂರಕ್ಕೆ ನೂರು ಗೆಲ್ತಾರೆ ಸರ್, ವಿಜಯನ ನೂರಕ್ಕೆ ನೂರು ಗೆಲ್ತಾರೆ ಸರ್, ಅರಕಲ್ವಾಡ ತಾಲೂಕಲ್ಲೇ ಭರಭಸೆ ಆಯ್ತು ಸರ್ ಅಷ್ಟೇ. ಯಾಕಂದರೆ ಒಳ್ಳೆ ಮನುಷ್ಯ ಸ್ಪಂದಿಸ್ತಾರೆ, ಜನ ಕಷ್ಟ ಸುಖ ಬಡವ್ರಿಗೊಳಗೆ ಬಂದು ಸ್ಪಂದಿಸ್ತಾರೆ, ನೂರಕ್ಕೆ ನೂರು ಗೆಲ್ತಾರೆ ಸರ್. ಕಾಂಗ್ರೆಸ್ ಪಕ್ಷದಿಂದ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಸಿ ಅವರು ಅವರು ದೇವ ಹೋರಾಟ ಮಾಡಿ ಇವ್ರಿಗೆ ಟಿಕೆಟ್ ಕೊಡಿಸ್ಬೇಕು ಸರ್. ಟಿಕೆಟ್ ಕೊಡ್ತಾರೆ, ನೂರಕ್ಕೆ ನೂರು ಸೂರ್ಲಿ ಜಲ್ತಾರೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಅರಕಲ್ಗೂಡಿನ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾದಂತಹ ಅರ್ಧನಳ್ಳಿ ವಿಜಯರವರು ಮತ್ತು ಅವರ ಪ್ರತಿಸ್ಪರ್ಧಿಗಳು ಆದಂತಹ ಕೃಷ್ಣೇಗೌಡರು ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಅರಕಲ್ಗೂಡು. ಇದು ಮಾನವೀಯ ಸಂದೇಶದ ಜನವಾಹಿನಿ.